ವೆಲ್ಕಮ್ ಟು ರಮಾಸ್ ಟಿಫಿನ್. ನಾನಿವತ್ತು ನಿಮಗೆ ಮೆದುವಾದ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಇಡ್ಲಿ ಹಿಟ್ಟು ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಒಂದೂವರೆ ಲೋಟ ಅಕ್ಕಿ, ಒಂದು ಲೋಟ ಉದ್ದಿನ ಬೇಳೆ, ಒಂದು ಲೋಟ ದಪ್ಪ ಅವಲಕ್ಕಿ. ನಂತರ ಈ ಮೂರನ್ನು ಒಂದು ಪಾತ್ರೆಗೆ ಹಾಕಿ ನೀರು ಸೇರಿಸಿ ತೊಳೆದು ಮತ್ತೆ ನೀರು ಹಾಕಿ 4 ಗಂಟೆ ನೆನೆಯಲು ಬಿಡಿ. ನೆನೆದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ತರಿತರಿಯಾಗಿರುವಂತೆ ರುಬ್ಕೊಳ್ಳಿ. ರುಬ್ಬಿರುವ ಮಿಶ್ರಣವನ್ನು 6 ರಿಂದ 7 ಗಂಟೆ ಹೊಂದಿಕೊಳ್ಳುವುದಕ್ಕೆ ಬಿಡಿ. ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಣ್ಣೆ ಸವರಿದ ಪ್ಲೇಟ್ಗೆ ಹಾಕಿ. ನಂತರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೆ ಹಿಟ್ಟಿರುವ ಪ್ಲೇಟ್ಗಳನ್ನು ಜೋಡಿಸಿ ಕುಕ್ಕರ್ ತಳಕ್ಕೆ 1/2 ಲೀಟರ್ ನೀರು ಹಾಕಿ ಅದರೊಳಗೆ ಸ್ಟ್ಯಾಂಡ್ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಲು ಬಿಡಿ. ಈಗ ತಟ್ಟೆ ಇಡ್ಲಿ ರೆಡಿಯಾಗಿದೆ. ಈಗ ಕಡಲೆಬೀಜದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 1/2 ನಿಂಬೆಹಣ್ಣು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹುರಿದು ಸಿಪ್ಪೆ ತೆಗೆದಂಥ ಕಡಲೆಕಾಯಿ ಬೀಜ 1/2 ಬೌಲ್, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ 1 ಚಮಚ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಗ್ಗರಣೆ ಹಾಕಿ. ಈಗ ಕಡಲೆಬೀಜದ ಚಟ್ನಿ ಇಡ್ಲಿ ಜೊತೆ ಸವಿಯಲು ಸಿದ್ಧವಾಗಿದೆ. ಫಾರ್ ಮೋರ್ ಕುಕಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ಟು ರಮಾಸ್ ಟಿಫಿನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.